ಸರಿನಾ? ನಾಲ್ಕು ಇನ್ನು ಹತ್ತು ದಿವಸ ಹದಿನಾಲ್ಕು ತಾರೀಕು ಸಂಕ್ರಾಂತಿ ಆಗುತ್ತೆ, ಒಳ್ಳೆ ದಿವಸ ಬರ್ತದೆ ಸರ್ ನಮಗೆ. ಶೂನ್ಯ ಮಾಸ ಬೇಡ ಅಂತ, ಈ ಶೂನ್ಯ ಮಾಸ ಬೇಡ ಅಂತ ಹೇಳುವ ಸಂಕ್ರಾಂತಿ. ಈಗ ನೋಡೋಣ, ನಾನು ಸ್ಪಷ್ಟವಾಗಿ ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೀನಿ, ಸಂಕ್ರಾಂತಿ ಆದಮೇಲೆ ರಾಜ್ಯ ರಾಜಕಾರಣದಲ್ಲಿ ಭಾಳಷ್ಟು ಬದಲಾವಣೆ ಆಗ್ತದೆ. ರಾಜ್ಯ ರಾಜಕಾರಣದಲ್ಲಿ ನಾನು ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತೀನಿ, ಅದನ್ನು ನಾನು ನಿಮ್ಮ ಮುಂದೆ ಬಿಚ್ಚಿ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಕೆಲವು ಸಾರಿ ಎಲ್ಲ ಕೆಲವು ಕಡೆ ಎಲ್ಲ ಲೀಕ್ ಆಗಿ ಏನೋ ಅಧ್ವಾನ ಆಗೋಯ್ತು, ಇದನ್ನೆಲ್ಲ ಪ್ಯಾಚಪ್ ಮಾಡಿದ್ದೀವಿ. ಹಾಗಾಗಿ 14ನೇ ತಾರೀಕು ಸಂಕ್ರಾಂತಿ ಆಗಲಿ, ನೋಡೋಣ ಏನಾಗುತ್ತೆ ಅಂತ. ಸರ್ಕಾರನ ಯಾರಿಗೂ ಕೊಟ್ಟಿಲ್ಲ ಸರ್, ಭಾಳ ವರ್ಷಗಳಾಗೋಯ್ತು ನಾವು ನೋಡಲಿಲ್ಲ ಈ ಸರ್ಕಾರದ ಸಾಧನೆ ಮೇಲೆ. ಈ ಸರ್ಕಾರ ಏನು ಇವರು ಡೊಂಗಿ ಅಂತಾರಲ್ಲ ನಮ್ಮನ್ನು, ಈ ಡೊಂಗಿ ಪ್ರದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ, ಇದನ್ನು ನಂಬಿ ಜನ ಏ ಇವರೇ ಬೇಕು ಮುಂದೆ, ಇಂಥ ಒಳ್ಳೆ ಸರ್ಕಾರನೇ ಬೇಕು ಇಂಥ. ಮೊನ್ನೆ ದಿವಸ ಜನವರಿ 1ನೇ ತಾರೀಕು ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿದೆ, ಪಕ್ಕದ ತೆಲಂಗಾಣ ಕ್ಷೇತ್ರದಲ್ಲಿ ಆ ಮುಖ್ಯಮಂತ್ರಿ ಹೇಳ್ತಾರೆ ರೈತರಿಗೆ 7 ದಿವಸ 24 ಗಂಟೆ ಕರೆಂಟ್ ಕೊಡ್ತಾ ಇದ್ದೀನಿ ನಾನು ಅಂತ. ನಮ್ಮ ಪವರ್ ಮಿನಿಸ್ಟ್ರು ಬುಲೆಟಿನ್ ಬಿಡ್ತಾರೆ 3-3 ಗಂಟೆ 2 ಗಂಟೆ ಕರೆಂಟ್ ಕೊಡೋಲ್ಲ ಇವ್ರ ಯೋಗ್ಯತೆಗೆ. ಹಾಂ, ಮಂಗಳವಾರ ರಜಾ ರೈತಾಂಗದ ಗಿಡ ಎಲ್ಲ ರಜಾ ಅಂತ ಅವು ನೀರು ಕುಡಿದಿಲ್ಲ, ಅವು ಶಿವಕುಮಾರ ನೀರು ಬಿಡ್ತಾನೆ ಅಂತ ಕಾಯ ಕೂತಿರ್ತಾರೆ. ಏಯ್, ಇಂಥವ್ರಿಗೆ ಯೋಗ್ಯತೆ ಇಲ್ಲದವ್ರಿಗೆ ಮಂತ್ರಿಗಿರಿ ಕೊಟ್ಕೊಂಡು ನಾನು ಹೇಳಿದೆ ಇಂದೂ ಹಗರಣ ಬಯಲು ಮಾಡ್ತೀನಿ ಅಂತ. ಅದಕ್ಕೆ ಇವತ್ತು ಬದ್ಧವಾಗಿದ್ದೀನಿ, ನೀವೇನು ಕೇಳಲಿಲ್ಲ. ನಾನು ಮುಂದೆ ಸ್ವಲ್ಪ ಒಂಚೂರು ಕಾಲ ಕೊಡಿ ಸರ್, ನಾನು ನೀವು ಕೇಳಲೇ ಇಲ್ಲ, ನಾನೇ ಪುರ ಜಾಪಿಸ್ತೀನಿ ನಿಮಗೆ. ನಮ್ಮ ಹತ್ರ ಟೈಮು ಸ್ವಲ್ಪ ಇರೋಣ, ಎಲೆಕ್ಷನ್ ಬಂತು ಅಂತ ಸುಮ್ಮನೆ ಆಗಲ್ಲ. ಎಲೆಕ್ಷನ್ ಓ ಅವರೇ ಬಂದು ನಿಂತ್ಕೋದ್ರೆ ಚನ್ನಪಣ್ಣಿಗೆ ಸುಮ್ಮನೆ ಆಗೋದು ಉಂಟ, ನಾವು ಅವರೇ ಬರಬೇಕು ಚನ್ನಪಣ್ಣಿಗೆ, ಅವ್ರು ಬಂದು ನಿಂತ್ಕೋತಾರೆ, ಅವ್ರನ್ನ ಆಹ್ವಾನ ಮಾಡ್ತೀವಿ. ಹೆಂಗಿದ್ರು ಅವ್ರು ಹೇಳ್ಬಿಟ್ಟಿದಾರಲ್ಲ ಚನ್ನಪಣ್ಣ ಹೆಂಗಿದ್ರು ಏನೋ ಏನೋ ಮಾಡ್ಕೊಂಡಿದ್ದೀನಿ ಮದುವೆನ ಅಂತ, ಅವ್ರು ಬಂದು ನಿಂತ್ಕೊಳ್ಳಿ. ಅದೇನು ರೀ, 6 ಸಾರಿ ಗೆದ್ದವನೇ ಕನಕಪುರದಲ್ಲಿ, ಒಬ್ಬ ಕಾರ್ಯಕರ್ತ ನಿಲ್ಲಿಸ್ಬಿಟ್ಟು ಗೆಲ್ಸ್ಬಿಟ್ಟು ಬಂದು ಇನ್ನೊಂದು ಗೆಲ್ಲಿರಿ ಅಯ್ಯೋರಾಮ. ನಾನು ಹೇಳ್ತಾಯಿದ್ದಲ್ಲ ಶಿವಕುಮಾರ್ ಮೇಲೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸಿ ನಾವು ಗೆಲ್ಲಿಸ್ತೀವಿ ನಮ್ಮ ತಾಲೂಕಲ್ಲಿ. ಆ ತಾಕತ್ತಿದ್ರೆ ಸುಮ್ಮನೆ ಬಂದು ನಿಂತ್ಕೊಳ್ಳಿ, ಯಾವ್ದಾರ ರಾಮನಗರ ಜಿಲ್ಲೆನಲ್ಲಿ ಅವ್ರ ಯೋಗ್ಯತೆಗೆ ಕನಕಪುರ ಬಿಟ್ಟು ಒಂದು ಕ್ಷೇತ್ರ ಗೆದ್ದಿದ್ದಾರೇನ್ರಿ, ಜನರಲ್ಲಾಗಿ ಮಾತಾಡೋ ಗೆದ್ದ ಯಾವ್ದಾರ ಗೆದ್ದವ್ರಿಗೆ ಹೇಳ್ರಿ. ಇಷ್ಟು ವರ್ಷಗಳಲ್ಲಿ ಮಾಗಡಿಲು ಬಾಲಕೃಷ್ಣ ಜೆ ಡಿ ಎಸ್ ಇಂದ ಗೆದ್ದಿದ್ರು, ಪಕ್ಕದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು, ನಾನು ಇಂಡಿಪೆಂಡೆಂಟ್ ಗೆದ್ದಿದ್ದೆ. ಇವ್ರು ಅಣ್ಣಂಬಿರ್ ಕಡ್ದು ಕಟ್ಟಾಕದೇನೋ, ಯಾವ್ದು ಗೆದ್ದವ್ರೆ 20 ವರ್ಷದಲ್ಲಿ ಇವರು ಒಂದು ಪಕ್ಕದ ಕ್ಷೇತ್ರನ, ಇನ್ಯಾವ ರಾಜ್ಯದ ನಾಯಕರಾಗ್ತಾರೆ ಇವರು? ಬೇನಾಮಿ ದುಡ್ಡು ವೀಕ್ ಹೈಕಮಾಂಡ್ಗೆ ಕೊಟ್ಕೊಂಡು 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 ಅಲ್ಲೇ ಇಲ್ಲಿ ಎಲ್ಲ ತಲೆ ಸೌರ್ಕೊಂಡು ರಾಜಕೀಯ ಇವರದೇ ಬಿಟ್ಟು ಬೇರೆ ಏನಾಗಿದ್ದಾರೆ? ಜನಗಳ ಮನಸ್ಸನ್ನು ಇವರು ಕರಗಿಸಿ ಗೆಲ್ಲಕ್ಕಾಗಲಿಲ್ಲ, ಬರೀ ಬಂಡೆಗಳು ಕರಗಿಸಿ ಇವರು ಗೆಲ್ತಾರೆ ಅಷ್ಟೇ, ಇನ್ನೇನಿಲ್ಲ ಅವರಿಂದ, ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನಾವು. ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಗೆ ಏನು ನನ್ನ ತಮ್ಮ ತಂದು ಮಾಡ್ದ ಇವ್ರು ಮಾಡಿದ್ರು ಅಂತಾರೆ ನೆನ್ನೆ, ಯಾರು ಮಾಡಿದ್ರಪ್ಪ ಅದು? ಲ್ಯಾಂಡ್ ಅಕ್ವೇಷನ್ ದುಡ್ಡು ಇವ್ರದೇ, ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಹೈವೇ ಮಾಡ್ತಾರೋದು, ಈಗ ನ್ಯಾಷನಲ್ ಹೈವೇ. ಹೈಕೋರ್ಟ್ ಎಲ್ಲ ಹಂಗೆ ಇದೆ, ನಾವು ಯಾವುದು ಹೊಂದಾಣಿಕೆ ಮಾಡಿಕೊಂಡಿಲ್ಲ. ಅಲ್ಲಿ ಕೋರ್ಟ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೈಕೋರ್ಟ್ ಚೀಫ್ ಜಸ್ಟಿಸ್ ಸರಿ ಇಲ್ಲ ಅಂತೇಳಿ ಆ ಕೇಸನ್ನ ಹಂಗೆ ಪೆಂಡಿಂಗ್ ಮಾಡಿದ್ದೀವಿ. ಈಗ ಕೇಸನ್ನು ಪುನಃ ಅದಕ್ಕೆ ಜೀವ ಕೊಡ್ತಾ ಇದ್ದೀವಿ, ಕೇಸ್ ಹಂಗೆ ಇದೆ. ಅವರು ಬೇಕಾದಷ್ಟು ಜನ ತೊಗೊಂಡಿರಲಿಲ್ಲ, ಏನು ಭಾಳಷ್ಟು ಜನ ನೋಟಿಸ್ಗಳು, ಅವರು ಬೇನಾಮಿ ಕಂಪ್ನಿ 25-30 ಇವೆಲ್ಲ, ಕೇಸು ಜೀವಂತವಾಗಿದೆ. ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ, ಹೈಕೋರ್ಟಲ್ಲಿ ಕೇಸು ನಡೀತಾ ಇದೆ.